ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ನಡೆಯುತ್ತಿದ್ದು ನಿರಂತರವಾಗಿ ಮುಖಂಡರ ಸಭೆಯನ್ನ ಮಾಡಿದ್ದೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ಪಟ್ಟಣದ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಭಾವಿ ಗೋಕಾಕ್ ಮತಕ್ಷೇತ್ರದಲ್ಲಿ ನಮ್ಮದು ಸೀಮಿತ ಸಂಖ್ಯೆ ಇದ್ದು ಹೆಚ್ಚಿನ ಮತ ಪಡೆಯಲು ಪ್ರಯತ್ನಿಸಲಾಗುವುದು ಎಂದರು. ಈ ಚುನಾವಣೆ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡಿ ಒಮ್ಮತದಿಂದ ಮಾಡುತ್ತಿದ್ದು ಯಾರಲ್ಲಿ ಗೊಂದಲ ಇಲ್ಲ. ಮೊದಲು ಯಮಕನ ಮರಡಿಯಿಂದ ಪ್ರಚಾರ ಆರಂಭಿಸಿದ್ದು ಪ್ರಚಾರ ಸಭೆ ಪಂಚಾಯತ್ ಭೇಟಿ ನಿರಂತರವಾಗಿ ಮಾಡಿದ್ದೇವೆ ಎಂದು ತಿಳಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಒಳ್ಳೆಯ ಅಭ್ಯರ್ಥಿಯಾಗಿದ್ದು ಯುವಕರು ಆಗಿದ್ದಾರೆ. ಪಕ್ಷದಲ್ಲಿ ಬೆಳೆಯಲು ಅವರಿಗೆ ಅವಕಾಶ ಇದ್ದು ಅವರ ಆಯ್ಕೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದರು. ಪ್ರಚಾರ ಅಂತೀವಿ, ಡೇ ಒನ್ನಿಂದ ಏನಿದೆ ನಮ್ಮದು ಒಂದು ಶಕ್ತಿ, ಒಂದು ಸ್ಟ್ರೆಂಥು, ಒಂದು ಸ್ಪೀಡು ಇವತ್ತಿನವರೆಗಿದೆ ಮತ್ತು ನಾಳೆ ಚುನಾವಣೆ ಮುಗಿಯೋರಿಗೆ ಒಂದು ಸ್ಪೀಡ್ನಲ್ಲಿ ಇದ್ದೀವಿ ನಾವು. ಯಾಕೆ ನಾವೆಲ್ಲರೂ ಕೂಡಿ ಜಿಲ್ಲೆಯಲ್ಲಿ ಒಮ್ಮತ್ತಿಂದ ನಾವು ಮಾಡ್ತಾಯಿದ್ವಿ. ಹಿಂಗೆ ನಮ್ಮ ಸಮಸ್ಯೆ ಪಕ್ಷದಲ್ಲಿ ಏನು ಗೊಂದಲ ಇಲ್ಲ. ಸೊ ನಾವು ಮುಂಚೆನೇ ಎಮ್ ಕನ್ ಮಾಡಿದ್ದ ಪ್ರಾರಂಭ ಮಾಡಿದ್ವಿ ಪ್ರಚಾರ. ಸೊ ಇಲ್ಲಿವರೆಗೆ ನಿರಂತರವಾಗಿ ಪ್ರಚಾರ ಸಭೆಗಳು, ಸಂಘಟನೆಗಳು, ಅಭ್ಯರ್ಥಿಗಳ ಪಂಚಾಯಿತಿ ಭೇಟಿ, ಸುಮಾರು ಕಾರ್ಯಕ್ರಮ, ಮುಖಂಡರ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾನೆ ಇದ್ದೀವಿ ನಾವು. ಸರ್, ಅರಬಾಮಿ ಕ್ಷೇತ್ರದಲ್ಲಿ ಯಾರು ಬಂದಿಲ್ಲ ಕಾಂಗ್ರೆಸ್ ಪ್ರಚಾರಕ್ಕೆ? ಹೋಗ್ತಾ ಇದ್ದಿಲ್ಲ, ಇವತ್ತು ಹೋಗ್ತಿದ್ವಿ. ಇವತ್ತು ಎಂಟೈರ್ ಅರಬಾಮಿಯಲ್ಲಿದ್ದೀವಿ. ಸೊ ಈಗಾಗಲೇ ನಮ್ಮದು ಸೀಮಿತವಾಗಿರುವಂಥ ಸಂಖ್ಯೆ ಅರಬಾಮಿ ಗೋಕಾಕದಲ್ಲಿ, ಅಷ್ಟು ಮತಗಳನ್ನು ಸೆಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನೇರವಾಗಿ ಹಾಕೋರು ಭಾಳಷ್ಟು ಜನ ಅದಾರೆ ಇಲ್ಲಿ. ಪ್ರಚಾರ ಮಾಡದೇ ಇದ್ದರು, ಪ್ರಚಾರ ಯಾಕೆ ಮಾಡಲಿಲ್ಲ ಅಂದ್ರೆ ಹಾಕೋರು ಭಾಳ ಜನ ಇದ್ದಾರೆ. ಯಾಕಂದ್ರೆ ನಮ್ಗೆ ಈಗಾಗಲೇ ಫೋನ್ ಮಾಡಿ ಹೇಳ್ತಿರ್ತಾರೆ ಅವ್ರು, ನಮಗೆ ಓಟಕ್ಕೆ ಅವಕಾಶ ಮಾಡಿಕೊಡಿ, ನಾವು ಹಾಕ್ತೋ ಅಂತ ಹೇಳ್ತಾರೆ. ಹಿಂಗಾಗಿ ನಾವು ಭಾಳ ಅಲ್ಲಿ ನೀರನ್ನು ಕಲುಷಿತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ, ನೀರು ಹಂಗೆ ತಿಳಿಯಿರಲ್ಲ ಅಂತ ಬಿಟ್ಟಿದ್ದೀವಿ. ಸೊ ಕಾಂಗ್ರೆಸ್ಸಿನ ಬೆಂಬಲಿತ ಸಂಖ್ಯೆ ಕಡಿಮೆ ಇದೆ, ಆದರೆ ನೇರವಾಗಿ ಕಾಂಗ್ರೆಸ್ಗೆ ಹಾಕೋರು ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ಈಗ ಅವರು ಕೂಡ ಹಾಕ್ತಾರೆ ನಮ್ಗೆ. ಸರ್, ಈಗ ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ಕಾಂಗ್ರೆಸ್ ಪಕ್ಷ? ಅಂತರ ಅಂತ ಹೇಳಕ್ಕೆಲ್ಲ, ಏನು ಫಸ್ಟ್ ರೌಂಡಲ್ಲಿ ಏನು ಕ್ಲಿಯರ್ ಆಗಬೇಕು ಆ ಸಿಸ್ಟಮ್ನಲ್ಲಿ, ಫಸ್ಟ್ ರೌಂಡಲ್ಲಿ ನಾವು ಗೆಲ್ತೀವಿ. ಸರ್, ಬೆಳಗಾವಿ ಎಲ್ಲ ಕಡೆ ತಾವು ಹೇಳ್ತಾಯಿದ್ರಿ? ಎಲ್ಲ ಕಡೆ ತಿರುಗಾಡ್ತೀವಿ ನಾ. ಇವತ್ತು ಇದೆ, ನಾಳೆ ಇದೆ, ನಾಡ್ದವರೆಗೂ ಕೂಡ ಏಜೆಂಟ್ರಾಗಿದ್ದೀವಿ. 10 ತಾರೀಕು ಕೂಡ ಕೊನೆವರೆಗೆ ನಾವು ಇದ್ದೇ ಇರ್ತೀವಿ. ಓಕೆ ಸರ್, ಕೊನೆಯದಾಗಿ ಅಭ್ಯರ್ಥಿಗಳಿಗೆ ಆಮೇಲೆ ಸದಸ್ಯರಿಗೆ ಏನು ಹೇಳ್ತಿರ್ತೀರಿ ಸರ್? ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಇದ್ದಾರೆ. ಇನ್ನೂ ರಾಜಕಾರಣ ಮಾಡೋ ವಯಸ್ಸಿದೆ, ಸಮಾಜ ಸೇವೆ ಮಾಡೋ ವಯಸ್ಸಿದೆ, ಕೆಲಸ ಮಾಡೋ ವಯಸ್ಸಿದೆ. ಸೊ ಅವರು ಒಬ್ಬರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ ರಾಜಕೀಯದಲ್ಲಿ ಈಗ ಅವನಿಗೆ ಅವಕಾಶ ಕೊಟ್ಬಿಟ್ರೆ ಮುಂದೆ ಸುಮಾರು ವರ್ಷಗಳವರೆಗೆ ನಮ್ಮ ಪಕ್ಷಕ್ಕೆ ಕೂಡ ಒಂದು ಅಸೆಟ್ ಆಗ್ತಾರೆ ಅವರು. ಮತ್ತು ಜನಸಾಮಾನ್ಯರ ಕೆಲಸ ಮಾಡುವಂಥ ಶಕ್ತಿ ಇದೆ ಅವರಿಗೆ, ನಾಲೆಜ್ ಇದೆ. ಸೊ ಅಂಥ ನಾಯಕಿ ಆದರೆ ಅದು ಸಾರ್ಥಕ ಆಗ್ತೈತೆ. ಅದಕ್ಕಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.